ಕೆಜಿಎಫ್ ಮೂಲಕ ಕನ್ನಡದ ಕಂಪನ ವಿಶ್ವಕ್ಕೆ ಪರಿಚಯಿಸಿದ ರಾಕಿ ಬಾಯ್ ವಿಶ್ವದಾದ್ಯಂತ ಸದ್ದು ಮಾಡುತ್ತಿದ್ದಾರೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ 250 ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡುವ ಮೂಲಕ ಪ್ರೇಕ್ಷಕರ ಬಳಿ ಯಶ್ ಜೈ ಎನಿಸಿಕೊಂಡಿದ್ದಾರೆ. ಇದರ ಜೊತೆಗೆ ಕೆಜಿಎಫ್ ಆರ್ಭಟಿಸಿದ ಬಳಿಕ ರಾಕಿಂಗ್ ಸ್ಟಾರ್ ಯಶ್ ಸಂಭಾವನೆ ಎಷ್ಟು ಅಂತ ಕೇಳಿದವರು ಕೂಡ ಬೆಚ್ಚಿಬಿದ್ದಿದ್ದಾರೆ. ಹೌದು, ರಾಜಾಹುಲಿ ಸಿನಿಮಾದ ನಂತರ ಯಶ್ ಸಂಭಾವನೆ ಉತ್ತುಂಗಕ್ಕೇರಿತ್ತು. ಸಿನಿಮಾ ಒಂದಕ್ಕೆ 10 ಕೋಟಿ ಕೊಡ್ತೀವಿ ಅಂದ್ರೂ ಅವರ ಡೇಟ್ ಸಿಗದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಅದರಲ್ಲೂ ಟಾಲಿವುಡ್ನ ಸ್ಟಾರ್ ನಿರ್ಮಾಪಕ ಕೊಲ್ಲಾ ಪ್ರವೀಣ್ ಸಿಂಗಲ್ ಪೇಮೆಂಟ್ನಲ್ಲಿ 10 ಕೋಟಿ ಕೊಡ್ತೀವಿ ಡೇಟ್ಸ್ ಕೊಡಿ ಅಂದ್ರೂ ಕೂಡ ಯಶ್ ಬಳಿ ಡೇಟ್ಸ್ ಇರಲಿಲ್ಲ. ಆದ್ರೀಗ ಯಶ್ ಸಂಭಾವನೆ ಪಡೆಯೋದು ಸಿನಿಮಾಗೆ ಇಷ್ಟು ಅಂತಲ್ಲ, ಸಿನಿಮಾ ಗಳಿಕೆಯಲ್ಲಿ ಯಶ್ಗೆ ಶೇಕಡವಾರು ಕೊಡೋದಕ್ಕೆ ನಿರ್ಮಾಪಕರು ಯಶ್ ಅನ್ನಲೇಬೇಕು. ಅದು ಕೂಡ ಯಶ್ ಕೇಳಿದಷ್ಟು ಪರ್ಸೆಂಟೇಜ್ ಫಿಕ್ಸ್ ಮಾಡಬೇಕು. ಆ ರೇಂಜ್ಗೆ ಯಶ್ ಬೆಳೆದು ನಿಂತಿದ್ದಾರೆ. ಸದ್ಯ ಭಾರತೀಯ ಚಿತ್ರರಂಗದ ಯೂತ್ ಐಕಾನ್ ಆಗಿ ಯಶ್ ಮಿಂಚುತ್ತಿದ್ದಾರೆ. ಬೆಳೆದ್ರೆ ಯಶ್ ರೀತಿ ಬೆಳಿಬೇಕು ಗುರು ಅಂತ ಮಾತಾಡಿಕೊಳ್ಳುವಂತೆ ಹೆಸರು ಮಾಡಿದ್ದಾರೆ. ಇದೇ ಸ್ಫೂರ್ತಿಯಿಂದ ಅದೆಷ್ಟೋ ಮಂದಿ ಯುವ ಸಿನಿಮೋತ್ಸಾಹಿ ಪ್ರತಿಭೆಗಳು ನೆಲೆ ಕಂಡುಕೊಳ್ಳೋಕೆ ಮುಂದಾಗಿದ್ದಾರೆ. ಸದ್ಯ ಯಶ್ ಕೆಜಿಎಫ್ ಚಾಪ್ಟರ್ 2 ಶೂಟಿಂಗ್ಗೆ ಸಜ್ಜಾಗ್ತಿದ್ದು ಅದರ ಜೊತೆ ಜೊತೆಗೆ ತೋಟ ಹಾಗೂ ಮನೆ ಮಾಡ್ತಿರೋದು ಎಲ್ಲರ ಹುಬ್ಬೇರಿಸಿದೆ. ಒಟ್ನಲ್ಲಿ ಒಂದರ ಮೇಲೆ ಒಂದರಂತೆ ಸಕ್ಸಸ್ನ ಉತ್ತುಂಗದಲ್ಲಿರೋ ರಾಕಿ ಬಾಯ್ ನಿರೀಕ್ಷೆಗೂ ಮೀರಿದ ಸ್ಟಾರ್ ಪಟ್ಟ ಗಳಿಸೋದು ಕನ್ಫರ್ಮ್ ಅಂತ ಹೇಳಲಾಗ್ತಿದೆ. Press the subscribe button to get subscribed and hit the bell icon to get notified every time we upload a new video.